ನೀನು ಪೂಜೆ ಮಾಡುವುದು ನನಗೆ ತೊಂದರೆ ಆಗತ್ತೆ ಹೇಳಿ ಹೋಗಿ ಆ ಧಾರ್ಮಿಕ ನಂಬಿಕೆಗಳಿಗೆ ಕೊಡಲಿಪೆಟ್ಟು ಕೊಡೋದಿದೆಯಲ್ಲ ಅಲ್ಲಿ ಕೋಮುವಾದ ಅಡಗಿದೆ ಅಲ್ಲಿ ಮತಾಂಧತೆ ಅಡಗಿದೆ ಅನ್ನುವಂಥದ್ದು ಅವರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಿದ್ರೆ ಅವ್ರಿಗೆ ಪೂಜೆ ಮಾಡಬೇಕಾ ಒದ್ದು ಒಳಗೆ ತಳ್ಬೇಕು ಅಯ್ಯೋಯ್ಯೋ ಅವ್ರನ್ನ ಟಚ್ ಮಾಡಿಬಿಟ್ರೆ ಅವರ ಓಟುಗಳು ನಮಗೆ ಕಡಿಮೆ ಆಗ್ಬಿಡ್ತವೆ ಹಂಗೆ ಯಾರು ಯಾರನ್ನು ಒಡೆದು ಬಿಡ್ಬೋದಾ ಮಾರ್ವಾಡಿ ಆದ್ರೇನು ಹಿಂದೂ ಆದ್ರೇನು ಮುಸ್ಲಿಮ್ ಆದ್ರೇನು ಸಿಖ್ ಆದ್ರೇನು ನನ್ನ ಧರ್ಮವೇ ಶ್ರೇಷ್ಠ ಇನ್ನೊರ್ದೆಲ್ಲ ಕನಿಷ್ಠ ಹನುಮಾನ್ ಚಾಲೀಸ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕೆ ಜೆಹಳ್ಳಿ ಸುರೇಶ್ ಪ್ರೀತಿಯ ವೀಕ್ಷಕರೇ ರಾಜ್ಯದಲ್ಲಿ ಹನುಮಾನ್ ಚಾಲೀಸ ವಿಚಾರವಾಗಿ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ ಅದು ವಿವಾದಕ್ಕೆ ಕೂಡ ಕಾರಣ ಆಗಿದೆ ಪ್ರಿಯ ವೀಕ್ಷಕರೇ ರಾಜ್ಯದಲ್ಲಿ ಎಂತಹ ವಾತಾವರಣ ಇತ್ತು ಎಂತಹ ವಾತಾವರಣ ಇರಬೇಕು ಅಂತೇಳಿ ನಮ್ಮ ನಾಡಿನ ಮಹನೀಯರು ದಾಸರು ಶರಣರು ಸಂತರು ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ ಒಂದು ಪರಂಪರೆಯನ್ನು ಸೌಹಾರ್ದ ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ ಅದನ್ನೆಲ್ಲ ಪಾಲನೆ ಮಾಡಬೇಕಾಗಿರೋದು ಎಲ್ಲ ನಾಗರಿಕ ಪ್ರಜ್ಞಾವಂತ ಜನರ ಕರ್ತವ್ಯ ನಾನೀಗ ಚರ್ಚೆ ಮಾಡ್ತಿರುವ ವಿಚಾರ ಯಾವುದು ಅಂದರೆ ನಗರ್ತಾಪೇಟೆಯಲ್ಲಿ ನಡೆದಿರುವಂಥ ಒಂದು ವಿವಾದ ಹನುಮಾನ್ ಚಾಲೀಸನ್ನು ಪಠಣೆ ಮಾಡುವಂಥ ಸಂದರ್ಭದಲ್ಲಿ ಈ ನಗರತಾಪೇಟೆಯ ಸಿದ್ದಣ್ಣ ಗಲ್ಲಿಯಲ್ಲಿ ಒಬ್ಬ ಮೊಬೈಲ್ ಪಾರ್ಟ್ಸ್ಗಳನ್ನು ಮಾರಾಟ ಮಾಡುವಂಥ ಒಬ್ಬ ಮಾಲೀಕ ಏನು ಹನುಮಾನ್ ಚಾಲೀಸ್ ಹಾಕ್ಕೊಂಡು ಕೂತಿರ್ತಾನೆ ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಆ ಸಂದರ್ಭದಲ್ಲಿ ಬಂದಂಥ ಒಂದಷ್ಟು ಕಿಡಿಗೇಡಿಗಳು ಇದನ್ನು ಯಾಕೆ ಹನುಮಾನ್ ಚಾಲೀಸ್ ಪಠನೆ ಮಾಡ್ತೀರಿ ಯಾಕೆ ಹಾಕೊಂಡಿದ್ಯಾ ನೀನು ವಾಪಸ್ ತೆಗಿ ಅದನ್ನು ಸ್ಟಾಪ್ ಮಾಡು ಹಾಗೆ ಹೇಗೆ ಅಂತೇಳಿ ಕಿರಿಕ್ ಮಾಡಿ ಗ ಅವ್ರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಎಲ್ಲ ಈಗಾಗಲೇ ಜಾಹೀರಾಗಿದೆ ಸಿ ಟಿ ವಿಯಲ್ಲಿ ಇದು ಕೂಡ ಬಟಾಬಯಲಾಗಿರುವಂಥದ್ದು ಪ್ರಿಯ ವೀಕ್ಷಕರೇ ರಾಜ್ಯದಲ್ಲಿ ಎಂತಹ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಏನು ಮಾಡ್ತಾಯಿದೆ ಹಾಗಿದೆ ಈ ರಾಜ್ಯದಲ್ಲಿ ಏನು ಧಾರ್ಮಿಕ ಸ್ವಾತಂತ್ರ್ಯ ಇಲ್ವಾ ಹಿಂದುಗಳು ಅವರದೇ ಆದಂತಹ ನಂಬಿಕೆ ಪರಂಪರೆ ಆಚರಣೆಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲವಾ ಅಥವಾ ಬೇರೆ ಯಾವುದೇ ಸಮುದಾಯದವರು ಯಾವುದೇ ಧರ್ಮದವರು ಅವರ ಸಮುದಾಯದ ಪರಂಪರೆಗೆ ಅಥವಾ ಧಾರ್ಮಿಕ ಆಚರಣೆಗೆ ಅನುಗುಣವಾಗಿ ಬದುಕಬಾರ್ದ ಅನ್ನುವಂಥ ಪ್ರಶ್ನೆಯನ್ನು ಸೃಷ್ಟಿ ಮಾಡಿರಿದೆ ಈ ಘಟನೆ ಅನ್ನುವಂಥದ್ದು ಈಗ ನಗರತಾಪೇಟೆಯಲ್ಲಿ ಏನು ಮೊಬೈಲ್ ಅಂಗಡಿಯಲ್ಲಿ ಇದ್ದಂಥ ಒಬ್ಬ ಏನು ಮುಖೇಶ್ ಅನ್ನುವಂಥ ಒಬ್ಬ ಅಂಗಡಿ ಮಾಲೀಕ ಒಂದು ವಾರದ ಹಿಂದೆ ಭಾನುವಾರ ಹನುಮಾನ್ ಚಾಲೀಸ್ ಪಠಣವನ್ನು ಹಾಕೊಂಡಿದ್ದ ಯಾಕೆಂದರೆ ಅದು ಅವನ ನಂಬಿಕೆ ಅವನ ಧರ್ಮದ ನಂಬಿಕೆ ಅವನು ಮಾಡ್ತಾನೆ ಈ ದೇಶದ ಸಂವಿಧಾನದಲ್ಲಿ ಅವರು ಆಚರಿಸುವಂಥ ಧಾರ್ಮಿಕ ನಂಬಿಕೆಗಳನ್ನು ಪಾಲನೆ ಮಾಡೋದಕ್ಕೆ ಆಚರಣೆ ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ಮಾಡಿಕೊಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ ನೀವು ಪೂಜೆ ಮಾಡ್ತಿರೋ ಪೂಜೆ ಮಾಡಿ ನೀವು ಪುನಸ್ಕಾರ ಮಾಡ್ತಿರೋ ಪುನಸ್ಕಾರ ಮಾಡಿ ಜಪ ಮಾಡ್ತಿರೋ ಜಪ ಮಾಡಿ ನೀವು ಪ್ರಾರ್ಥನೆ ಮಾಡ್ತಿರೋ ಪ್ರಾರ್ಥನೆ ಮಾಡಿ ಆದರೆ ನೀನು ಪೂಜೆ ಮಾಡುವುದು ನನಗೆ ತೊಂದರೆ ಆಗತ್ತೆ ಅಂಥೇಳಿ ಹೋಗಿ ಆ ಧಾರ್ಮಿಕ ನಂಬಿಕೆಗಳಿಗೆ ಕೊಡಲಿಪೆಟ್ಟು ಕೊಡೋದಿದೆಯಲ್ಲ ಅಲ್ಲಿ ಕೋಮುವಾದ ಅಡಗಿದೆ ಅಲ್ಲಿ ಮತಾಂಧತೆ ಅಡಗಿದೆ ಅನ್ನುವಂಥದ್ದು ಪ್ರೀತಿಯ ವೀಕ್ಷಕರೇ ಯಾಕೆ ಈ ವಿಚಾರವನ್ನು ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಈ ರಾಜ್ಯದ ಜನ ಹೇಗೆ ಈ ಈ ಪ್ರಕರಣಗಳನ್ನು ನೋಡಬೇಕು ಮತ್ತು ಹೇಗೆ ಇದನ್ನೆಲ್ಲ ಸರಿದೂಗಿಸಬೇಕು ಅಂತ ಹೇಳಿ ನಾನು ಮಾತಾಡ್ತಿದ್ದೀನಿ ಮೊದಲನೇದಾಗಿ ನಗರ್ತಾಪೇಟೆಯಲ್ಲಿ ಈ ಮುಖೇಶ್ ಮೇಲೆ ಹಲ್ಲೆ ಮಾಡಿರುವಂಥ ಈ ದುರುಳರನ್ನು ಈ ಕಿಡಿಗೇಡಿಗಳನ್ನು ಮುಲಾಜಿಲ್ದಲೆ ಒದ್ದು ಒಳಗೆ ತಳ್ಳಬೇಕು ಅನ್ನುವಂಥದ್ದು ಯಾರೇ ಮಾಡಲಿ ಯಾವುದೇ ಸಮುದಾಯದ ಯಾವುದೇ ಜಾತಿಯ ಯಾರೇ ಆಗಿರಲಿ ಈ ನೆಲದ ಕಾನೂನನ್ನು ಈ ನೆಲದ ಧಾರ್ಮಿಕ ಆಚರಣೆಗಳನ್ನು ಈ ನೆಲದ ನಂಬಿಕೆಗಳನ್ನು ಗೌರವಿಸದೆ ಅವರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಿದ್ರೆ ಅವರಿಗೆ ಪೂಜೆ ಮಾಡಬೇಕಾ ಒದ್ದು ಒಳಗೆ ತಳ್ಳಬೇಕು ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಂಥೇಳಿ ಯಾವುದೋ ಧರ್ಮದವರು ಯಾವುದೋ ಜಾತಿಯವರು ಏನೇನೋ ಮಾಡೋದಕ್ಕಾಗಲ್ಲ ಬಿ ಜೆ ಪಿ ಅಧಿಕಾರದಲ್ಲಿದ್ದ ಅಧಿಕಾರದಲ್ಲಿದೆ ಬಿ ಜೆ ಪಿ ಪಕ್ಷ ಅಧಿಕಾರದಲ್ಲಿದೆ ಸರ್ಕಾರ ಇದೆ ಅಂಥೇಳಿ ಯಾವುದೇ ಜಾತಿಯವರು ಯಾವುದೇ ಧರ್ಮದವರು ಏನೇನೋ ಮಾಡೋದಕ್ಕಾಗಲ್ಲ ಯಾಕೆಂದರೆ ಎಲ್ರಿಗೂ ಒಂದೇ ಕಾನೂನು ಒಂದೇ ಒಂದು ನಿಯಮ ಒಂದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೌಹಾರ್ದಯುತವಾಗಿ ಬಾಳ್ಬೇಕು ನಾವು ಯಾರಿಗೂ ತೊಂದರೆ ಕೊಡದ ಹಾಗೆ ನಮ್ಮ ನಮ್ಮ ಧಾರ್ಮಿಕ ಆಚರಣೆಗಳನ್ನು ಪಾಲಿಸ್ಕೊಂಡು ನಾವು ಹೋಗಬೇಕು ಆದರೆ ಇಲ್ಲಿ ಸಮಸ್ಯೆ ಆಗಿರೋದೇನು ಅಂದರೆ ಈ ನಗರ್ತಾಪೇಟೆ ಏರಿಯಾದಲ್ಲಿ ಮುಖೇಶ್ ಅನ್ನುವ ವ್ಯಕ್ತಿ ಮೊಬೈಲ್ ಅಂಗಡಿಯಲ್ಲಿ ಇಟ್ಕೊಂಡು ಅವನೇನೋ ಒಂದು ಬಿಸ್ನೆಸ್ ಮಾಡ್ತಿದ್ದಾನೆ ಬಿಸ್ನೆಸ್ ಮಾಡಬೇಕಾದ್ರೆ ಅವ್ರದ್ದು ನಂಬಿಕೆಗಳು ಹನುಮಾನ್ ಚಾಲೀಸು ಹನುಮ ಏನು ಹನುಮಂತ ದೇವರ ಭಜನೆ ಮಾಡೋದು ಸ್ತೋತ್ರ ಮಾಡೋದು ಅದು ಅವನ ಒಂದು ವೈಯಕ್ತಿಕವಾದಂಥ ಸ್ವಾತಂತ್ರ್ಯ ಅಲ್ಲಿಗೆ ಯಾರೋ ಒಂದಷ್ಟು ಕಿಡಿಗೇಡಿಗಳು ಬಂದು ಏ ನೀನು ಈ ಚಾಲೀಸನ್ನು ಕೇಳಬೇಡ ಈ ಪಟ್ಟಣನ ಕೇಳಬೇಡ ಸ್ಟಾಪ್ ಮಾಡು ನಾನೇನು ನಮ್ಮದೇನೋ ಬೇರೆ ಕೆಲಸ ಇದೆ ಅಥವಾ ನಮ್ಮ ಧಾರ್ಮಿಕ ಆಚರಣೆಗಳಿಗೆ ತೊಂದರೆ ಆಗುತ್ತೆ ಅಂತೇಳಿ ಹೇಳೋದಿದೆಯಲ್ಲ ಇದೇ ಮತಾಂಧತೆ ಇಂಥ ಮತಾಂಧತೆಯನ್ನು ತಲೆಯಲ್ಲಿ ತುಂಬಿಕೊಂಡಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಮುಲಾಜಿಲ್ಲಾದ ಹಾಗೆ ಅವರನ್ನು ಕಾನೂನಿನ ಕುಣಿಕೆಗೆ ಸಿಲುಕಿಸುವ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಇಲ್ಲಿ ಯಾವುದೇ ಧರ್ಮವನ್ನು ಯಾವುದೇ ಜನರನ್ನು ಯಾವುದೇ ಜಾತಿಯನ್ನು ಓಲೈಕೆ ಮಾಡೋ ಕೆಲಸವನ್ನ ಮಾಡಬಾರ್ದು ಅಯ್ಯೋ ಅಯ್ಯೋ ಅವ್ರನ್ನ ಟಚ್ ಮಾಡಿಬಿಟ್ರೆ ಅವ್ರ ಓಟ್ಗಳನ್ನ ನಮಗೆ ಕಡಿಮೆ ಆಗ್ಬಿಡ್ತವೆ ಅವ್ ಮೊದಲಿಂದ ಅವ್ರು ನಾವು ಸಪೋರ್ಟಿಂಗ್ ಮಾಡ್ತಾ ಇದ್ದೀವಿ ಅವ್ರು ನಮ್ಮ ವೋಟ್ ಬ್ಯಾಂಕು ಅಥವಾ ಅವ್ರು ನಮ್ಮ ಸಪೋರ್ಟರ್ಸು ಅಂಥೇಳಿ ಸರ್ಕಾರಗಳು ಯೋಚನೆ ಮಾಡಬಾರ್ದು ಯಾವ ಒಂದು ದಿವಸ ಯಾವುದೇ ಸರ್ಕಾರ ಈಗ ಜನಪ್ರತಿನಿಧಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಲ್ಲ ಹೇಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನಾವು ಸಂವಿಧಾನವನ್ನು ಪಾಲನೆ ಮಾಡ್ತೇವೆ ಸರ್ವರನ್ನು ಸಮಾನವಾಗಿ ಕಾಣ್ತೇವೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರಕ್ಕೆ ಬಂದಿರ್ತೀರಿ ಅಧಿಕಾರಕ್ಕೆ ಬಂದ ನಂತರ ನೀವು ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ರಿಗೆ ಒಂದು ನ್ಯಾಯ ಮಾಡಬಾರ್ದು ಎಲ್ಲರನ್ನು ಸಮಾನವಾಗಿ ಪರಿಗಣಿಸ್ಬೇಕು ಅಲ್ಲಿ ತಪ್ಪು ಮಾಡಿದಾನ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅವನಿಂದ ಅವನು ಹಲ್ಲೆ ಮಾಡಿದ್ದಾನೆ ಆ ಮುಖೇಶನ ಮೇಲೆ ಅಲ್ಲಿನ ಒಂದು ಐದಾರು ಜನ ಪುಂಡರ ಗುಂಪು ಈಗ ಹಲ್ಲೆ ಮಾಡಿದ್ದಾರೆ ಒಂದಷ್ಟು ಜನ ಈಗಾಗಲೇ ಬಂಧನ ಮಾಡಿದ್ದಾರೆ ಬಂಧನ ಮಾಡಿದ್ರೆ ಸಾಕಾ ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಯಾರೂ ಯಾರ ಮೇಲೆ ಹಲ್ಲೆ ಮಾಡೋದಕ್ಕೆ ಅವಕಾಶ ಇಲ್ಲ ಸೊ ಒಂದು ಲಾ ಆ್ಯಂಡ್ ಆರ್ಡರ್ ಏನಾಗಿದೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ ಪೊಲೀಸರು ಏನು ಮಾಡ್ತಿದ್ದಾರೆ ಹಂಗೆ ಯಾರು ಯಾರನ್ನು ಬೇಕಾದ್ರು ಹೊಡೆದ್ಬಿಡ್ಬೋದಾ ಯಾರಿಗೇನೋ ಇಷ್ಟ ಆಗಲ್ಲ ಅಂದ ತಕ್ಷಣ ಅವ್ರನ್ನ ಹಲ್ಲೆ ಮಾಡಿಬಿಡ್ಬೋದಾ ಇದು ತಪ್ಪಲ್ವಾ ಅಲ್ವಾ ಹಾಗಾಗಿ ಇದು ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಬಾರ್ದು ಧಾರ್ಮಿಕ ವಿವಾದ ಆಗಿ ರೂಪುಗೊಳ್ಬಾರ್ದು ಇದನ್ನು ನಾವು ಮಾನವೀಯ ನೆಲೆಯಲ್ಲಿ ನೋಡಬೇಕು ಆ ಘಟನೆಯಲ್ಲಿ ಈ ಕೆಲವರು ಚರ್ಚೆ ಮಾಡ್ತಿದ್ದಾರೆ ಅದು ಓನರ್ ಮುಖೇಶು ಮಾರವಾಡಿ ಹಾಗಾಗಿ ಮಾರ್ವಾಡಿ ಏನು ತಲೆ ಕೆಡಿಸ್ಕೊಂಡು ಕನ್ನಡಿಗ ಅಲ್ಲ ಅಂತ ಯಾಕೆ ಮಾರವಾಡಿಗಳು ಏನು ಮನುಷ್ಯರಲ್ವಾ ನಾನು ಹೇಳೋದು ಮಾರವಾಡಿಗಳು ಬೇರೆ ಕಡೆಯಿಂದ ಕರ್ ಇದು ಬೆಂಗಳೂರಿಗೆ ಬಂದಿದ್ದಾರೆ ಇಲ್ಲಿ ನೆಲೆ ಕಂಡ್ಕೊಂಡಿದ್ದಾರೆ ಬಿಸ್ನೆಸ್ ಮಾಡ್ತಿದ್ದಾರೆ ಆದರೆ ಇಲ್ಲಿನ ಇಲ್ಲಿ ಬೇರೆ ಕಡೆಯಿಂದ ಬಂದು ಕರ್ನಾಟಕಕ್ಕೆ ಬಂದು ಅಥವಾ ಬೆಂಗಳೂರಿಗೆ ಬಂದು ಇಲ್ಲಿ ನೆಲೆ ಕಂಡುಕೊಂಡು ಇಲ್ಲಿನ ನೆಲ ಜಲ ಭಾಷೆಯನ್ನು ಗೌರವಿಸ್ಬೇಕು ಮತ್ತು ಕನ್ನಡವನ್ನು ಕಲಿಬೇಕು ಮತ್ತು ನಮ್ಮ ಭಾಷೆಗೆ ಆದ್ಯತೆ ಕೊಡಬೇಕು ಖಂಡಿತ ಹಾಗಂದ ಮಾತ್ರಕ್ಕೆ ಅವ್ನು ಮಾರವಾಡಿಯಿಂದ ಮಾತ್ರಕ್ಕೆ ಅವನಿಗೆ ಸಪೋರ್ಟ್ ಮಾಡಬಾರ್ದು ಏ ಮಾರವಾಡಿ ಬಿಡು ಅಂತ ಸುಮ್ಮನಾಗೋದು ತಪ್ಪು ಅಲ್ಲಿ ಮಾನವೀಯತೆ ಕೆಲಸ ಮಾಡಬೇಕಾಗಿದೆ ಮಾರವಾಡಿ ಆದ್ರೇನು ಹಿಂದೂ ಆದ್ರೇನು ಮುಸ್ಲಿಮ್ ಆದ್ರೇನು ಸಿಖ್ ಆದರೇನು ಅವನ ಮೇಲೆ ಅಲ್ಲೇ ಆಗಿದೆ ಅದು ಮನುಷ್ಯತ್ವದ ಮೇಲೆ ನಡೆದಂಥ ಒಂದು ದಾಳಿ ಇಂಥ ದಾಳಿಯನ್ನು ಖಂಡಿಸುವಂಥ ಪ್ರಜ್ಞಾವಂತಿಕೆ ನಮ್ಮ ಜನರಲ್ಲಿ ಬರಲಿಲ್ಲ ಅಂದರೆ ನಮ್ಮ ಸರ್ಕಾರಗಳಿಗೆ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ಅವಾಗ ರಾ ಈ ಒಂದು ರೀತಿ ರಾಜ್ಯ ಅರಾಜಕತೆಗೆ ಹೋಗುತ್ತೆ ಇದು ಎಲೆಕ್ಷನ್ ಸಮಯದಲ್ಲಿ ಈ ವಿಚಾರಗಳು ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ತವೆ ಹಾಗಾಗಿ ಈ ಒಂದು ನಗರ್ತಾಪೇಟೆಯ ಪ್ರಕರಣ ಇದೆಯಲ್ಲ ಈ ಪ್ರಕರಣವನ್ನು ಯಾವುದೋ ಒಂದು ಧರ್ಮಕ್ಕೆ ಒಂದು ಜಾತಿಗೆ ನಾವು ಕಟ್ಟಿಯಾಗಿ ನೋಡಬಾರ್ದು ಈಗ ಬಿ ಜೆ ಪಿಯ ಎಲ್ಲ ನಾಯಕರು ತೇಜಸ್ವಿ ಸೂರ್ಯ ಪಿ ಸಿ ಮೋಹನ್ ಶೋಭಾ ಕರಂದ್ಲಾಜೆ ಸುರೇಶ್ ಕುಮಾರ್ ಹೀಗೆ ಬಿ ಜೆ ಪಿಯ ನಾಯಕರುಗಳು ಸಂಸದರು ಅಲ್ಲಿ ಹೋಗಿ ದೊಡ್ಡ ಪ್ರತಿಭಟನೆ ಮಾಡಿದ್ದಾರೆ ರ್ಯಾಲಿ ಮಾಡಿದರೆ ನಾವು ಬೆಂಬಲ ಕೊಡ್ತೇವೆ ಅಂತೇಳಿ ಹೇಳಿದರೆ ತುಂಬ ಸಂತೋಷ ಅದೇ ರೀತಿ ಎಲ್ಲಿ ಮಾನವತೆಗೆ ಅನ್ಯಾಯ ಆಗತ್ತೆ ಮನುಷ್ಯತ್ವದ ಮೇಲೆ ದಾಳಿ ಆಗುತ್ತೆ ಅಲ್ಲೆಲ್ಲ ಕೂಡ ಸಪೋರ್ಟ್ ಮಾಡಬೇಕು ಅಲ್ಲಿ ಇದು ಅವರು ಆ ಜಾತಿ ನೋಡ್ಬಾರ್ದು ಅವ್ರದ್ದು ಯಾವ ಜಾತಿ ಯಾವ ಧರ್ಮ ಅವ್ರೇನು ಮಾರ್ವಾಡಿನ ಅಥವಾ ಮುಸ್ಲಿಮಾ ಹಿಂದೂನಾ ಅಂತ ನೋಡಬಾರ್ದು ಒಬ್ಬ ಮನುಷ್ಯನ ಮೇಲೆ ದಾಳಿ ಆಗಿದೆ ಅದನ್ನು ಖಂಡಿಸಬೇಕಾಗಿರೋದು ಎಲ್ಲರ ಕರ್ತವ್ಯ ಅದಕ್ಕೆ ಮತ್ತು ರಾಜಕೀಯ ಸ್ವರೂಪ ಮತ್ತು ಧಾರ್ಮಿಕತೆಯ ಬಣ್ಣ ಕಟ್ಟಿ ಅದನ್ನು ತಮ್ಮ ಲಾಭಕ್ಕೆ ಯಾರು ಮಾಡ್ಕೊಳ್ಬಾರ್ದು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಎಲ್ರಿಗೂ ಮುಖ್ಯ ಆಗಬೇಕಾಗಿರೋದು ಏನು ಅಂದರೆ ಮಾನವೀಯತೆ ಮನುಷ್ಯತ್ವ ಹಾಗಾಗಿ ಈ ಮುಖೇಶ್ ಮೇಲೆ ಅಲ್ಲೇ ಆಗಿದೆಯಲ್ಲ ಇದನ್ನು ತುಂಬ ಒಕ್ಕೊರ್ಲಿಂದ ಖಂಡಿಸ್ತಾ ಯಾರೆಲ್ಲ ಈ ಮತಾಂಧತೆಯನ್ನು ತಲೆಗಟ್ಕೊಂಡಿದಾರಲ್ಲ ಇಲ್ಲಿ ಇಂಡಿಯಾದ ಸಮಸ್ಯೆ ಏನು ಅಂದರೆ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ವಿಚಾರಗಳಲ್ಲಿ ತುಂಬ ಬೆಳೀತಾ ಇದ್ದಾರೆ ಅವರಿಗೆ ಇವೆಲ್ಲ ಸಿಲ್ಲಿ ವಿಚಾರಗಳು ಆದರೆ ನಮ್ಮದಲ್ಲಿ ಜಾತಿ ಧರ್ಮ ಜಗಳಗಳು ಧರ್ಮಗಳು ಮತಾಂಧ ಯಾಕೆಂದರೆ ಈ ಸರಿಯಾಗಿ ಅರ್ಥ ಆಗಿಲ್ಲ ಮತಾಂಧತೆಯಲ್ಲಿ ಒದ್ದಾಡ್ತಿದ್ದಾರೆ ಆ ಮತಾಂಧತೆಯಲ್ಲಿ ಒದ್ದಾಡ್ತಿರೋದ್ರಿಂದ ಒಂದು ಈ ನೆಮ್ಮದಿಯಾಗಿ ಬದುಕೋದಕ್ಕೆ ಬಹುಪಾಲು ಜನರಿಗೆ ಇಲ್ಲ ಯಾಕೆಂದರೆ ಇಲ್ಲಿ ಸರ್ವ ಜನರು ಇದ್ದಾರೆ ಎಲ್ಲರೂ ಒಟ್ಟಿಗೆ ಬಾಳ್ತಿದ್ದಾರೆ ಒಟ್ಟಿಗೆ ಒಟ್ಟಿಗೆ ಬದುಕ್ತಿದ್ದಾರೆ ಒಬ್ಬರನ್ನೊಬ್ಬರು ಸಹಾಯ ಬೇಕು ಇಲ್ಲಿ ನಮ್ಮ ಹಳ್ಳಿಗಳಿಗೆ ಹೋಗಿ ಅಲ್ಲೆಲ್ಲೂ ಕೂಡ ಎಲ್ಲ ಧರ್ಮಗಳು ಎಲ್ಲ ಜಾತಿಯವರು ಪರಸ್ಪರ ಪ್ರೀತಿಸ್ತಾ ಇದ್ದಾರೆ ಆದರೆ ಇಲ್ಲಿ ಧರ್ಮ ಆ ಧರ್ಮ ಆ ಆಚರಣೆ ಅಂದ ತಕ್ಷಣ ನಾನು ಸಿಡ್ದೇಳಬೇಕು ಅದರ ವಿರುದ್ಧ ನಿಲ್ಲಬೇಕು ಅನ್ನೋ ಒಂದು ಮತಾಂಧತೆ ಇದೆಯಲ್ಲ ನನ್ನ ಧರ್ಮವೇ ಶ್ರೇಷ್ಠ ಇನ್ನೊರದೆಲ್ಲ ಕನಿಷ್ಠ ನನ್ನ ಧರ್ಮದ ಪ್ರಾರ್ಥನೆ ನಡೀಬೇಕಾದ್ರೆ ಬೇರೆ ಧರ್ಮದ ಹಾಡು ಕೇಳಬಾರ್ದು ಇವೆಲ್ಲವೂ ಕೂಡ ಮತಾಂಧತೆ ಇಂಥ ಮತಾಂಧರನ್ನು ಗುರುತಿಸಿ ಒದ್ದು ಒಳಗೆ ತಳ್ಳಿ ಕಾನೂನಿನ ಶಿಕ್ಷೆಗೆ ಗುರಿಪಡಿಸುವಂಥ ಕೆಲಸವನ್ನು ಮಾಡಿದಾಗ ಇಂಥ ಘಟನೆಗಳು ಕಡಿಮೆ ಆಗ್ತವೆ ಇಲ್ಲಾಂದರೆ ನಮ್ಮನ್ನು ಯಾರು ಕೇಳ್ತಾರೆ ನಾವು ಮಾಡಿದ್ದೇ ಆಟ ಓಡಿದ್ದೇ ಲಗ್ಗೆ ಅನ್ನೋ ಥರ ಆಗುತ್ತೆ ಹಂಗೆ ಆಗೋದಕ್ಕೆ ಅವಕಾಶವನ್ನು ಕೊಡಬಾರ್ದು ಈ ನೆಲದ ಪ್ರಜೆಯಾದ ಮೇಲೆ ಇಲ್ಲಿನ ಕಾನೂನನ್ನು ಪಾಲಿಸಬೇಕು ಮತ್ತು ಇಲ್ಲಿನ ಜನರ ಜೊತೆ ಬ ನೆಮ್ಮದಿಯಿಂದ ಸೌಹಾರ್ದತೆಯಿಂದ ಬಾಳಬೇಕು ನಾನು ರೌಡಿಸಮ್ ಮಾಡ್ತೀನಿ ಗೂಂಡಾ ಮಾಡ್ತೀನಿ ನಾನು ಕಾನೂನನ್ನು ಕೇರ್ ಅಂದರೆ ಅವರು ಎಲ್ಲಿ ಹೆಂಗೆ ಕಾನೂನು ನಡಿಯಲ್ಲಿ ಬಾಲ ಕಟ್ ಮಾಡಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಆ ನೆಲೆಯಲ್ಲಿ ಸರ್ಕಾರಗಳು ಯೋಚನೆ ಮಾಡಲಿ ಸರ್ಕಾರಗಳಿಗೆ ಜಾತಿಗಳು ಧರ್ಮಗಳು ವೋಟ್ ಬ್ಯಾಂಕ್ ರಾಜಕಾರಣ ಇನ್ಯಾವುದು ಸಿದ್ಧಾಂತಗಳು ಮುಖ್ಯ ಆಗಬಾರ್ದು ಮಾನವೀಯತೆ ಮುಖ ಮುಖ್ಯ ಆಗಬೇಕು ಕಾನೂನು ಸುವ್ಯವಸ್ಥೆ ಮುಖ್ಯ ಆಗಬೇಕು ಈ ಘಟನೆಗಳು ಎಲ್ಲೂ ನಡೆಯೋದಾಗಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ಪೊಲೀಸ್ ಇಲಾಖೆ ಆಗಿರುತ್ತೆ ಗೃಹ ಇಲಾಖೆ ಇನ್ನಾದರೂ ಇಂಥ ಘಟನೆಗಳನ್ನು ಎಲ್ಲೆಲ್ಲಿ ನಡೀತವೋ ಅನ್ನ ಸರಿಯಾಗಿ ತಹಬದಿಗೆ ತರುವಂಥ ಕೆಲಸವನ್ನು ಮಾಡಲಿ ಮನುಷ್ಯತ್ವ ಮೆರೀಲಿ ಎಲ್ಲಿಯೂ ಕೂಡ ಈ ಮತಾಂಧರು ಮತ್ತೆ ಅಟ್ಟಹಾಸ ಹಾಗೆ ನೋಡುವ ಕೆಲಸವನ್ನು ಪೊಲೀಸ್ ಇಲಾಖೆ ಒಂದು ರೀತಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿ ಅಂತ ಆಶಯ ಪಡ್ತಾ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಹಾಜರಾಗ್ತೀನಿ ನಮಸ್ಕಾರ